ಸಾಮಾನ್ಯವಾಗಿ ಹುಟ್ಟು ಹಬ್ಬ ಅಂದ ತಕ್ಷಣ ಇತ್ತೀಚಿನ ಯುವಕರು ಹೋಟೆಲ್ ಡಾಬಾಗಳಲ್ಲಿ ಮೋಜು ಮಸ್ತಿ ಮಾಡುವುದು ಕಾಮನ್. ಆದರೆ ವಿಜಯಪುರ ನಗರದ ಶ್ರೀಧರ್ ಬಿಜ್ಜರ್ಗಿ ಎಂಬ ಯುವಕ ಮಾತ್ರ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರೊಂದಿಗೆ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅಲ್ಲದೆ ಸ್ವಾತಂತ್ರ್ಯ ಹೋರಾಟ ಮಾಡಿದ ಎಲ್ಲರಿಗೂ ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡಿ ಗೌರವ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನ ಮಾಡಿ ಗೌರವಿಸುವ ಮೂಲಕ ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ನಾವು ನೀವು ಯಾವುದೇ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಚಳವಳಿಯಲ್ಲಿ ತೊಡಗಿಲ್ಲ ಏನಿಲ್ಲ ಇವತ್ತು ಯಾಕಪ್ಪ ಅಂತಂದ್ರೆ ನಾವೊಂದು ಅವ್ರು ಮಾಡೋಂಥ ಅದು ಒಂದು ಸೇವೆ ಮತ್ತು ಅವ್ರದ್ದೇನು ಹೋರಾಟ ಐತಲ್ಲ ಅದರಿಂದ ನಾವೆಲ್ಲರೂ ಸ್ವತಂತ್ರವಾಗಿ ಅರಿವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವೇದಿಕೆ ಮೂಲಕ. ಮತ್ತು ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಅಂತ ನನಗೆ ಅನಿಸ್ತದೆ. ಮತ್ತು ನಮ್ಮ ನಡುವೆನೆ ಒಂದು ಸ್ವತಂತ್ರ ಹೋರಾಟಗಾರ ಕುಟುಂಬಸ್ಥರು ಅದಾರ ಅದನ್ನು ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ನಿಮಗೆ ಒಂದೊಂದು ಕಾಮನ್ ಇದು ಇರಬೇಕು. ಮತ್ತು ಈ ಎಲ್ಲರೂ ನಮ್ಮ ದೋಸ್ತ ಹುತಾತ್ಮ ಆದ ಯೋಧರಿಗೆ ಹಾಗೂ ಸ್ವತಂತ್ರ ಹೋರಾಟಗಾರಿಗೆ ಯಾರು ನಮ್ಮ ಭೂಮಿಗೆ ಇದು ಸೇವೆ ಸಲ್ಲಿಸ್ತಾರೆ.